ನಮಸ್ಕಾರ ವೀಕ್ಷಕರೇ, ಶುಭೋದಯ. ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಕೌಡ. ವೀಕ್ಷಕರೇ, ಇವತ್ತು ಕೂಡ ಎಂದಿನಂತೆ ನಮ್ಮ ಜೊತೆ ಆರ್ಯವರ್ಧನ್ ಗುರುಜಿಯವರಿದ್ದಾರೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡ್ತಾರೆ. ಸಂಖ್ಯಾಶಾಸ್ತ್ರ ಬ್ರಹ್ಮ ಅಂದರೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರುಜಿಯವರು ಪ್ರತಿದಿನ ಒಂದು ವಿಶೇಷವಾದ ಮಾಹಿತಿಗಳನ್ನು ತಿಳಿಸಿಕೊಡ್ತಾ ಬಂದಿದ್ದಾರೆ. ಸಂಖ್ಯೆಗಳ ಮಹತ್ವವೇನು, ಯಾವ್ಯಾವ ಸಂಖ್ಯೆಗಳಿಗೆ ಎಷ್ಟೆಷ್ಟು ಮಹತ್ವ ಇದೆ, ಯಾವ್ಯಾವ ಸಂಖ್ಯೆಗಳು ಡೇಂಜರ್ ಅಂತ ಕೂಡ ಪ್ರತಿದಿನದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತಿಂದ 6ನೇ ತಿಂಗಳು ಪ್ರಾರಂಭ ಆಗ್ತಾ ಇದೆ. 6ನೇ ತಿಂಗಳಿನ ವಿಶೇಷತೆಗಳೇನು, 6ನೇ ತಿಂಗಳಲ್ಲಿ ಏನೆಲ್ಲ ಆಗುತ್ತೆ, 6ನೇ ತಿಂಗಳಲ್ಲಿ ಯಾವ್ಯಾವ ದಿನಾಂಕದವರು ಯಾವ್ಯಾವ ಕೆಲಸಗಳನ್ನ ಮಾಡಬಹುದು, ಇದೆಲ್ಲದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾರೆ. ಹಾಗೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಬಹುದು. ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕೊಡ್ತಾರೆ. ಹಾಗೆ ಗುರುಜಿಯವರು ನಾಳೆ ಭದ್ರಕಾಳಿ ಟೆಂಪಲ್ಗೆ ಎಲ್ಲರೂ ಕೂಡ ಹೊರಡ್ತಿದ್ದಾರೆ. ಗುರುಜಿಯವ್ರ ಜೊತೆ ಯಾರಿಗಾರು ಹೋಗ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ರೆ, ದೇವರ ದರ್ಶನವನ್ನ ಮಾಡ್ಕೋಬೇಕು ಅಂತ ಆಸಕ್ತಿ ಇದ್ರೆ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನಾಳೆ ಗುರುಜಿಯವರ ಜೊತೆ ನೀವು ಕೂಡ ದೇವಸ್ಥಾನಕ್ಕೆ ಭೇಟಿ ಕೊಡಬಹುದು. ಓಕೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ನೋಡಿ, ನಾನಂತೂ ಆಲ್ಮೋಸ್ಟ್ಲಿ ಬೆಳಗ್ಗೆ ಹೋಗೋ ಪ್ಲಾನ್ ಇದೆ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನವಗ್ರಹ ಟೆಂಪಲ್ ದಯವಿಟ್ಟು ಯಾರ್ಯಾರು ಬರ್ತೀರಾ ದಯವಿಟ್ಟು ನಮ್ಮ ಆಫೀಸಲ್ಲಿ ನೋಂದಾಯಿಸ್ಕೊಳ್ಳಿ. ನಾನೇ ಕರ್ಕೊಬರ್ತೀನಿ. ಒಂದು ಗುರು ಶಾಂತಿ, ಒಂದು ಶನಿ ಶಾಂತಿ. ಮಿನಿಮಮ್ ಒಂದು 5,000 ರೂಪಾಯಿ ಚಾರ್ಜ್ ಆಗ್ಬೋದು, ಅಪ್ ಆ್ಯಂಡ್ ಡೌನ್ ಬಸ್ ಗಿಸ್ ಎಲ್ಲ. ದಯವಿಟ್ಟು ಇದಾಗಿದ ತಕ್ಷಣ ನೆಕ್ಸ್ಟ್ ಅದನ್ನೇ ಕರ್ಕೋಗ್ತೀನಿ. ದಯವಿಟ್ಟು ಇದಕ್ಕೆಲ್ಲ ನೋಂದಾಯಿಸ್ಕೊಳ್ಳಿ. ಶನಿ ಶಾಂತಿ ಮತ್ತು ಗುರು ಶಾಂತಿ ಎರಡನ್ನೂ ಮಾಡಿಸ್ಕೊಂಡು ನಿಮ್ಮನ್ನು ಕರ್ಕೊಬರ್ತೀನಿ ಒಂದು ಬಸ್ಸಲ್ಲಿ ಕರ್ಕೋಗಿ. ಅದಾದಮೇಲೆ ಮತ್ತೆ ರಾವು ಮತ್ತು ಕೇತು ಶಾಂತಿ, ಅದೊಂದು ಸರಿ ಇನ್ನೊಂದು 2 ತಿಂಗಳು ಬಿಟ್ಟು 1 ತಿಂಗಳು ಬಿಟ್ಟು ರಾವು ಮತ್ತು ಕೇತು ಶಾಂತಿನ ಮಾಡಿಸ್ತೀನಿ. ಭಾಳ ವಿಶೇಷವಾಗಿ, ಯಾಕಂದರೆ ಇವಾಗ ಶನಿ ಒಳ್ಳೆ ಕಡೆ ಇಲ್ಲ, ಹಾಗಾಗಿ ಶನಿ ಶಾಂತಿ ಮತ್ತು ಗುರು ಶಾಂತಿ. ಯಾಕಂದರೆ ಗುರು ಭಾಳ ವಿಶೇಷವಾಗಿ ಭಾಳ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಬ್ಬರು ಧನುಸು ರಾಶಿಲಿ ಇದ್ದಾರೆ. ಒಂದು ಒಂದು ಭಾಳ ವಿಶೇಷವಾಗಿ ಧನುಸು ರಾಶಿಲಿ ಶನಿ ಇರೋದ್ರಿಂದ ನೆಕ್ಸ್ಟು ಇವನ್ನೇನು ಮುಂದಿನ ತಿಂಗಳಲ್ಲಿ ವೃಶ್ಚಿಕ ರಾಶಿಗೆ ಬರ್ತಾರೆ, ಹಾಗಾಗಿ ಆ ವೃಶ್ಚಿಕ ರಾಶಿಲಿ ಇರೋ ಟೈಮಲ್ಲೇ ಭಾಳ ವಿಶೇಷವಾಗಿ ಶನಿ ಶಾಂತಿ ಮಾಡಿಸಿದಾಗ ತುಂಬ ಶಿವಫಲವನ್ನು ಕಾಣ್ತೀರ. ಇಲ್ಲಿ ಗುರು ಕೂಡ ಒಂದು ಕನ್ಯಾ ರಾಶಿಲಿರೋದ್ರಿಂದ ಒಂದು ಗುರು ಶಾಂತಿ, ಗುರು ಮತ್ತು ಶನಿ ಶಾಂತಿ ಮಾಡಿಸಿದಾಗ ಯಾವಾಗಲೂ ಅಷ್ಟೇ ಗುರು ಬಲ ಶನಿ ಬಲ ಇದ್ದರೆ ಸಖತ್ ರಾಜಯೋಗವನ್ನು ಕಾಣ್ಬೋದು. ತುಂಬ ಮಕ್ಳಿಗೆ ಎಜುಕೇಷನ್ ಬಹಳ ಇಂಪ್ರೂವ್ಮೆಂಟ್ ಆಗ್ತೀರ. ಯಾಕಂದರೆ ನನಗೂ ಆ ಶನೇಶ್ವರನ್ ಟೆಂಪಲ್ಗೂ ಗುರು ಟೆಂಪಲ್ಗೂ ಭಾಳ ವಿಶ್ವಾಸದ ಒಂದು ಭಾಳ ಪ್ರೀತಿ. ಅವರಿಗೆ ಪುರೋಹಿತರು ನಾವೆಲ್ಲ ಭಾಳ ಒಂದು ಆತ್ಮೆ ಒಂದು ಬಾಂಧವರ ಥರ ಇದ್ವಿ. ಇಲ್ಲಿ ಕೇತು ಶಾಂತಿ ಮತ್ತು ರಾಹು ಶಾಂತಿ ಕುಂಭಕೋಣಮಲ್ಲೇ ಮಾಡಿಸೋದು, ಯಾಕಂದರೆ ನಾನೇನು ಇಲ್ಲೆಲ್ಲ ಮಾಡಿಸಲ್ಲ. ಹಾಗಾಗಿ ಇದನ್ನೆಲ್ಲನೂ ಬೇಗ ಬೇಗ ನೀವು ನಮ್ಮ ಸ್ಕ್ರೀನ್ ಮೇಲಿರೋಂಥ ನಂಬರ್ಗೆ ನೋಂದಾಯಿಸ್ಕೊಳ್ಳಿ. ಒಂದು 5,000 ರೂಪಾಯಿ ಚಾರ್ಜ್ ಆಗುತ್ತೆ, ಅಪ್ ಆ್ಯಂಡ್ ಡೌನ್ ಏನಿದೆ ಅದು. ಉಳಿದ್ರೆ ನಿಮ್ಗೆ ವಾಪಸ್ ಕೊಡ್ಬೋದು, ಇಲ್ಲ 1 ರೂಪಾಯಿ ಜಾಸ್ತಿ ಆದರೆ ನೀವು ಕೊಡಬೇಕಾಗಿರುತ್ತೆ ಸಂದರ್ಭ. ಯಾಕಂದರೆ ನೀವು ಊಟ ತಿಂಡಿ ಹೋಗ ಬಸ್ ಚಾರ್ಜ್ ಅಲ್ಲಿ ಹೋಮದ ಖರ್ಚು ಎಲ್ಲ ಸೇರ್ಸಿ ಅಷ್ಟೇನು ಹೇಳಿರೋದು. ಹಾಗಾಗಿ ಇದು ಭದ್ರಕಾಳಿಯಮ್ಮನ ಟೆಂಪಲ್ ನಾಳೆ ಆಗುತ್ತೆ. ನಾಳೆ ಗೊತ್ತಿಲ್ಲ, ಭದ್ರಕಾಳಿಯಮ್ಮನ ಟೆಂಪಲ್ ಬಂಗಾರದ ಅಲಂಕಾರವನ್ನು ಮಾಡ್ತಾರಂತೆ. ಪಾಪ ಅವ್ರು ನನಗೆ ಹೇಳಿದ್ರು, ಪುರೋಹಿತರು, ಸರ್ ನೀವು ಬರೋದು ಗೊತ್ತಾಗಿತ್ತು, ಇಲ್ಲೆಲ್ಲ ನಮ್ಮೂರಲ್ಲೆಲ್ಲ ಕೇಳಿದ್ರು ಬಂಗಾರದ ಅಲಂಕಾರ ಮಾಡ್ತೀವಿ ಅಂತೇಳಿದ್ರೆ ಆಯಿತು ಸ್ವಾಮಿ ಅಂತೇಳಿದ್ರೆ. ಹಾಗಾಗಿ ಬೆಳಿಗ್ಗೆ ಒಂದು 6 ಗಂಟೆಗೆ ಒಂದು ಅಭಿಷೇಕ ಇರುತ್ತೆ, ನಾನು ನೈಟ್ ಹೋಗ್ಬಿಟ್ಟು ಬೆಳಗಿನ ಅಭಿಷೇಕ, ಒಂದು ಸಂಜೆ ಒಂದು ಅಭಿಷೇಕ ನೋಡೋಣ ಅಂತ ನನಗೆ ಆಸೆ ಆಗ್ತಾಯಿದೆ. ಯಾಕಂದರೆ ಆ ದೇವರಲ್ಲಿ ಒಂದು ಭಾಳ ಎನರ್ಜಿ ಇದೆ, ಖಂಡಿತಲ್ಲಿ ಕೂಡ ಆ ದೇವ್ರ ದರ್ಶನವನ್ನು ಮಾಡಿದಾಗ ನಿಮ್ಮಲ್ಲಿ ಎಷ್ಟೋ ನೆಗೆಟಿವ್ ಎನರ್ಜಿ ತುಂಬ ಆಚೆ ಹೋಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಖಂಡಿತಲ್ಲಿ ಕೂಡ ನಾಳೆ ಎಲ್ಲರೂ ಬರ್ರಿ, ಒಳ್ಳೆಯದಾಗಿ ಆಗುತ್ತೆ. ನಾಳೆ 1:30 ಅಭಿಷೇಕ ಇರುತ್ತೆ, 12 ಗಂಟೆ ಹೊತ್ತಿಗೆಲ್ಲ ಬಂದರೆ ಎಲ್ಲ ಅಭಿಷೇಕ ಟಿಕೆಟನ್ನು ನಾನು ಇಸ್ಕೊಡ್ತೀನಿ. ಒಳ್ಳೆ ದರ್ಶನ, ನಿಂಬೆಹಣ್ಣು ಆರವನ್ನು ತಂದು ಮನೆಗೆ ಹಾಕಿ ಕೆಟ್ಟ ದೃಷ್ಟಿ ನಿವಾರಣೆ ಆಗುತ್ತೆ. ಫ್ಯಾಮಿಲಿ ಸಮೇತ ಆಮೇಲೆ ನೆಕ್ಸ್ಟ್ ಎಲ್ಲ ಹೋಗಕ್ಕೆ ಸ್ಟಾರ್ಟ್ ಮಾಡಿ, ಒಳ್ಳೆದಾಗಲಿ. ಓಕೆ ಗುರುಜಿ, ಇವತ್ತು 1ನೇ ತಾರೀಕು, ಜೊತೆಗೆ ಇವತ್ತಿನ 6ನೇ ತಾರೀಕು 6ನೇ ತಿಂಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಈ ತಿಂಗಳಲ್ಲಿ ಏನೆಲ್ಲ ಆಗ್ಬಹುದು, ಜೊತೆಗೆ ಇವತ್ತಿನ ದಿನದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ನೋಡಿ, ಇಲ್ಲೇನಾಗುತ್ತೆ, ಈ ತಿಂಗಳಲ್ಲಿ ಅಷ್ಟು ಕಾಂಬಿನೇಷನ್, ನ್ಯೂಮಾಲಜಿ ಕಾಂಬಿನೇಷನ್ ಅಷ್ಟು ಚೆನ್ನಾಗಿಲ್ಲ. ಇನ್ನು ಮುಂದೆ ನಾನು 5ನೇ ತಾರೀಕವರೆಗೆ ಮತ್ತೆ ಟೈಮ್ ಚೆನ್ನಾಗಿಲ್ಲ, 3ನೇ ತಾರೀಕವರೆಗೆ ಚೆನ್ನಾಗಿಲ್ಲ, 8ನೇ ತಾರೀಕವರೆಗೆ ಚೆನ್ನಾಗಿಲ್ಲ ಅಂತ ಇದ್ದೆ. ಹಾಗಾಗಿ ಇನ್ನು ಮುಂದೆ 5ನೇ ತಾರೀಕವರೆಗೆ ಜೂನ್ದಲ್ಲಿ ನಾನು ಹೇಳ್ತಾ ಇದ್ದೆ, ಇನ್ನು ಮುಂದೆ 4ಕ್ಕೆ ಮತ್ತೆ 1ಕ್ಕೆ ಟೈಮ್ ಚೆನ್ನಾಗಿಲ್ಲ, ದಯವಿಟ್ಟು ಬರ್ದಿದ್ದು ಕೇಳಿ. ಇವತ್ತು ಕೂಡ ಯಾರೋ ಎಲೆಕ್ಟ್ರಾನ್ ಸಿಟಿಲಿ ಒಬ್ಬರು BJP ಅವರು ಹತ್ಯೆ ಮಾಡಿದ್ದಂತೆ, ವಾಟ್ಸಪ್ ಗ್ರೂಪಲ್ಲಿ ನಮ್ಮದು ಸ್ಟೂಡೆಂಟ್ ಗ್ರೂಪಲ್ಲಿ ಹಾಕಿದ್ದಾರೆ, ಖಂಡಿತಲ್ಲಿ ಕೂಡ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಓಕೆ ಗುರುಜಿ, ಒಂದು ಕಾಲ್ ಇದೆ ನೋಡೋಣ. ಹಲೋ, ನಮಸ್ತೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನನ್ನ ಹೆಸರು ಶ್ರೀಧರ್ ಅಂತ, ದಯಾನಂದ್ ಅಂತ ಮೇಡಮ್, ಮೊದಲೇ ಹೆಸರು. ಓಕೆ, ಗುರುಜಿಯವ್ರ ಜೊತೆ ಮಾತಾಡ್ಬೇಕಾ ನೀವು? ದಯಾನಂದ್ ಮಾತಾಡ, ಹೇಗಿದ್ಯಾ? ಓಕೆ, ಮಾತಾಡಿ ದಯಾನಂದ್. ಹಾ, ಹೇಳಿ ಗುರುಗಳೇ. ಹೇಳಿ ಹೇಳಿ, ಚೆನ್ನಾಗಿ ಸೌಂಡ್ ಕೇಳಿಸ್ತಾ ಇದೆ, ಹೇಗಿದ್ಯಾ? ಆಮೇಲೆ ನೀನು ಭಾಳ ಚೆನ್ನಾಗಿ ನಮ್ಮ ಕ್ಲಾಸಿಗೆ ಬಂದು ಕಲ್ತಿದ್ಯಾ, ಮತ್ತು ನಿನ್ನಲ್ಲಿ ಧೈರ್ಯ ಜಾಸ್ತಿ ಇದೆ, ಧೈರ್ಯನ ಕಮ್ಮಿ ಮಾಡ್ಕ್ಯಾ? ಯಾಕಂದರೆ ಯಾವಾಗಲೂ ಧೈರ್ಯ ಒಳ್ಳೇದಲ್ಲ, ಸಖ ಧೈರ್ಯ. ಏನು ಮಾತಾಡಕ್ಕೆ ಇಷ್ಟಪಡ್ತೀವಿ, ಮಾತಾಡಪ್ಪ. ಹಲೋ, ಕೇಳು ಕೇಳು ಕೇಳು, ಏನು ಅನಿಸ್ತೈತೆ? ನೀನು ಜ್ಯೋತಿಷ ಪ್ರಾಕ್ಟೀಸ್ ಎಲ್ಲ ಮಾಡಿದ್ಯಾ? ಜನಗಳನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇದೀಯಾ? ದೊಡ್ಡವ್ರನ್ನ ಬಡವ್ರನ್ನೆಲ್ಲ ನೋಡ್ತಿಲ್ಲ, ಏನು ಅನಿಸುತ್ತೆ ನಿನಗೆ? ಇದರಲ್ಲಿ ಬಡವರು ಇದ್ದಾರೆ, ಸಾಹುಕಾರರುಗಳು ಇದ್ದಾರೆ,
ಕೆಳವರ್ಗದ ಜನ ಇದಾರೆ ತುಂಬಾ ತುಂಬಾ ಈ ಜ್ಯೋತಿಷ್ಯದಲ್ಲಿ ನಿಮ್ಮಿಂದ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ನನಗೆ ಒಂದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಬರ್ಬೇಕು ಅಂದ್ರೆ ನಿಮ್ಮ ಸಬ್ಜೆಕ್ಟೇ ಕಾರಣ ನನಗೆ, ನಿಮ್ ಸಬ್ಜೆಕ್ಟೇ ನನಗೆ ಸ್ಫೂರ್ತಿ. ನಾನು ಎಲ್ಲೆಲ್ಲ ಹೋಗಿ ಏನೇ ಕಲ್ತಿರ್ಬೋದು, ಆದ್ರೆ ನಿಮ್ಮ ಸಬ್ಜೆಕ್ಟ್ ಅಂತ ಕಲ್ತಿದ್ರು ನಾನು ಎಲ್ಲೂ ಕಲೀಲಿಲ್ಲ. ಅಂತ ಎಂತ ದಡ್ಡರಿಗೂ ನಿಮ್ ಸಬ್ಜೆಕ್ಟ್ ಅರ್ಧ ಆಯ್ತು. ಆದ್ರೆ ಈ ಎಷ್ಟೇ ಜನ ಬಂದಿರ್ಬೋದು ನಿಮ್ ಹತ್ರ, ಆದ್ರೆ ನಿಮ್ಮ ಲೆವೆಲ್ಗೆ ನಾನು ಅಡ್ಡವಾಗಿ ಚಾಲೆಂಜ್ ಆಗಿ ನಿಮ್ಮೊಂದು ಹೆಸರು ಉಳಿಸ್ಬೇಕು ಅಂತ ಈ ಮಟ್ಟಕ್ಕೆ ನಾನು ಹೊರಟೆ. ಒಳ್ಳೇದಾದ್ ಖುಷಿ ಆಯ್ತು. ಏನ್ ಅನ್ಸುತ್ತೆ ದಯಾನಂದ್, ಈ ಒಂದು ನಂಬರ್ ಅಲ್ಲಿ ಪ್ರಪಂಚದಲ್ಲಿ ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ನಾ ಇಂತಿಂತ ಡೇಟ್ ಹಿಂಗ್ ಆಗುತ್ತೆ ಅಂತ ಹೇಳಿದ್ರೆ, ಇವತ್ತು ನೀನು ಹೇಳ್ತೀಯ ಬೇರೆಯವ್ರು ಹೇಳ್ತಾರೆ ಆ ಮಟ್ಟಕ್ಕೆ ಮಾಡಿದ್ರೆ ಅದು ಏನನ್ಸುತ್ತೆ ನಿನಗೆ? ಖಂಡಿತ ಇವತ್ತು ಈ ಮಟ್ಟಕ್ಕೆ ಮುಂದೆ ಆಗ್ತಕ್ಕಂತ ದುರ್ಘಟನೆಗಳ ಬಗ್ಗೆ ಆಲೋಚನೆ ಶಕ್ತಿಯನ್ನ ಜನ ತುಂಬಿದ್ದು ಆರ್ಯವರ್ಧನ್ 1.9 ಕಾರ್ಯಕ್ರಮದಲ್ಲಿ. ಇವತ್ತ ಆ ಕಾರ್ಯಕ್ರಮ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಮಾರ್ಗದರ್ಶನ ಆಗಿದೆ. ನೀವ್ ಹೇಳಿರೋ ಡೇಟ್ ಅಲ್ಲೇ ಎಲ್ಲ ಎಣಗಳು ಇವತ್ತು ಬೀಳ್ತಾ ಇದೆ. 8, 5, 3 ಏನ್ ಹೇಳಿದ್ರಿ ನಿಜ, ಅದು ಸತ್ಯಕ್ಕೆ 100% ನಡೀತಾ ಇದೆ ಆಲ್ರೆಡಿ. ಅಭಿಮಾನಿಗಳು ಅವರು ವಾಟ್ಸಾಪ್ ಅಲ್ಲಿ ಆ ಒಂದು ನಂಬರ್ ಸಮೇತ ಹಾಕ್ತಾ ಇದಾರೆ. ಇವತ್ತು ನೀವು ನೋಡಿರ್ಬೋದು, ನಾನು ನೋಡಿರ್ಬೋದು. ಹೌದೌದು, ಇವತ್ತು ಯಾರು ಹಾಕಿದ್ದಾರೆ ಒಂದು ರಾಮಕೃಷ್ಣ ಒಂದು ಎಲೆಕ್ಟ್ರಾನ್ ಸಿಟಿಯಿಂದ ಬಲ್ಲೇನ ಬಿಜೆಪಿ ಹತ್ಯೆ ಆಗಿತ್ತಂತೆ ನೈಟ್. ಹೌದೌದು ನೋಡಿ, ಅವರು 1 and 4 ನಿನ್ನೆ ಕಾಂಬಿನೇಷನ್. ನಾನು ಹೇಳಿದ್ರೆ ನೆಕ್ಸ್ಟ್ 1 ಮತ್ತೆ 4 ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದೆ. ಗ್ಯಾಪ್ ಇದೆಯಲ್ಲ ಅಟ್ಯಾಕ್ ಮಾಡುತ್ತೆ ಅಂತ ಚೆನ್ನೈ ಲೈವ್ ಅಲ್ಲಿ ಹೇಳಿದ್ರು. ಇವತ್ತು ಅಟ್ಯಾಕ್ ಆಗಿದೆ 100% ಅದು. ಹೌದು ನೋಡಿ, ಚೆನ್ನೈ ನೆನ್ನೆ ಅಲ್ಲಿ ಚೆನ್ನೈಲಿ ಬಿಲ್ಡಿಂಗ್ ಎಲ್ಲ ಬೆಂಕಿ ಅನಾಹುತ, ನೆನ್ನೆ ಬಾಂಬ್ ಅನಾಹುತ ಅಲ್ವಾ? ಹೌದೌದು ಗುರುಗಳು, ಎಲ್ಲ ಮಿರಾಕಲ್ ಆಗಿ ನಡೀತದೆ. ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ದೈವ ಜ್ಞಾನ, ಆ ಒಂದು ಶಕ್ತಿ ನಿಜವಾಗ್ಲೂ ಯಾರಿಗೂ ಗೊತ್ತಲ್ಲ. ಏನ್ ಅನ್ಸುತ್ತೆ ಈ ಭದ್ರಕಾಳಮ್ಮನ್ ಟೆಂಪಲ್ ನ ಎಲ್ಲಾರು ಕರ್ಕೊ ಹೋಗ್ತಾ ಇದೀನಿ, ಖುಷಿ ಆಗ್ತೈತ ನಿನ್ಗೆ? ಹೌದೌದು ಖಂಡಿತ, ಯಾಕಂದ್ರೆ ಒಂದು ದೈವ ದರ್ಶನ ಮಾಡ್ಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ, ಸುಲಭದ ಮಾತ್ರ ಅಲ್ಲ ಇದು. ಹೌದು, ನಾನ್ ಮುಂಚೆ ದೇವ್ರ ಕಡೆಗೆ ಅಷ್ಟು ಗಮನ ಕೊಡ್ತಾ ಇದ್ದು, ನೀವು ದೇವ್ರ ಕಡೆ ಗಮನ ಕೂಡ ಸ್ಟಾರ್ಟ್ ಮಾಡಿದೆ. ಹೌದು, ನೀವು ಸಹ ದೇವ್ರ ಬಗ್ಗೆ ಅಷ್ಟೊಂದು ಕಾಳಜಿ ಇಲ್ಲ ಅಂದ್ರೆ ಇವತ್ತು 100,000 ಜನ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಇದು ಗ್ರೇಟ್. ಹೌದೌದೌದು, ನಾಳೆ ಕೂಡ ತಾರಾ ಮೇಡಮ್ ಅವರು ಕೂಡ ಬರ್ತಾರೆ ಖಂಡಿತ ಅಲ್ಲಿ ಕೂಡ. ತಾರಾ ಮೇಡಮ್ ಅವರು ಬೆಳಗಿನ ದರ್ಶನ ಅವರೇ ಮಾಡ್ತಾರಂತೆ, ಹಾಗಾಗಿ ಎಲ್ಲರಿಗೂ ಒಂದು ಬ್ಯಾಚ್ ಆಗಿ ತುಂಬಾ ಚೆನ್ನಾಗಿದೆ. ಮೋಸ್ಟ್ಲಿ ನೀನು ನನ್ನ ಜೊತೆ ನನ್ನ ಕರಲ್ಲೇ ಬಾ, ಎಲ್ಲ ಒಟ್ಟಿಗೆ ಹೋಗೋಣ. ಹಲೋ ದಯಾನಂದ್. ಓಕೆ ಗುರುಜಿ, ಕರೆ ಕಟ್ಟಾಯ್ತು ಅನ್ಸುತ್ತೆ. ದಯಾನಂದ್ ಬಹಳ ಒಳ್ಳೆ ಸ್ಟೂಡೆಂಟ್, ನನ್ನ ಕಷ್ಟ ಕಾಲದಲ್ಲಿ ಅವನು ಕೂಡ ತುಂಬಾ ನಮ್ಮ ಜೊತೆ ಸ್ಟೂಡೆಂಟ್. ವರ್ಷದಿಂದ ಕಲಿತಿದ್ದಾರೆ ಗುರುಜಿ ಅವರು ನಿಮ್ಮ ಜೊತೆ? ನನ್ನ ಕ್ಲಾಸಿಗೆ ಎಲ್ಲರೂ ಬಂದಿದ್ದಾರೆ. ಆಮೇಲೆ ಅಲ್ಲಿ ನಾನು ಟಿವಿಲಿ ಒಂಥರ ಪಾಠ ಮಾಡ್ದಂಗೆ ಮಾಡ್ತೀನಿ, ಬೇರೆ ಥರ ಏನು ನಾನು ಹೇಳಲ್ಲ. ಈ ನಂಬರ್ ಈ ನಂಬರ್ ಈ ನಕ್ಷತ್ರ, ಆಮೇಲೆ ಎಲ್ಲ ಸಾಫ್ಟ್ವೇರ್ ಹಾಕಿ ಕೊಟ್ಟಿದ್ದೀನಿ. ದಯಾನಂದ್ ಕೂಡ ಫೇಸ್ಬುಕ್ಕಲ್ಲೆಲ್ಲ ಮಾತಾಡ್ತಾರೆ ತುಂಬ ಚೆನ್ನಾಗಿ, ಹಾಗಾಗಿ ತುಂಬ ಫಾಸ್ಟ್ ಆಗಿ ಮಾತಾಡ್ತಾರೆ. ನಾನು ಅದನ್ನೇ ಹೇಳಿದೆ, ಕೂಲಾಗಿ ಅಂತ. ಯಾಕಂದರೆ ಎಷ್ಟು ಜ್ಯೋತಿಷ್ ಇದೆಯಲ್ಲ, ಒಂದು ಎಂಬರ ಒಬ್ಬ ಮನುಷ್ಯ ಇಷ್ಟು ಸಾಧನೆ ಮಾಡಿರೋದು ನೋಡಲ್ಲ. ಒಂದ್ಸರಿ ಸೋತಿದ್ದೆ ಮನುಷ್ಯ ಲೆಕ್ಕ ತಗೊಬಿಡ್ತಾರೆ ಜ್ಯೋತಿಷ್ಯದಲ್ಲಿ. ಯಾಕಂದ್ರೆ ಅದು ಭಾಳ ಕಷ್ಟ. ಯಾಕಂದ್ರೆ ನಾನು ಆಲ್ಮೋಸ್ಟ್ಲಿ ನೋಡಿರೋ ಮಟ್ಟಿಗೆ ಇವತ್ತು ಕರ್ನಾಟಕದಲ್ಲಾಗಿರ್ಬೋದು, ಬೇರೆ ಜ್ಯೋತಿಷ್ಯರಾಗಿರ್ಬೋದು, ಟಿ ವಿಲಿ ಹೇಳೋರು ಯಾರೇ ಆಗಿರ್ಬೋದು, ಅವರೆಲ್ಲರೂ ಬರೀ ಜ್ಯೋತಿಷ್ಯ ಪರ್ಯಾಯವನ್ನು ಹೇಳ್ತಾರೆ. ಜ್ಯೋತಿಷ್ಯ ಹೇಳೋಕೆ ಒಬ್ರಿಗೂ ಬರಲ್ಲ. ಜ್ಯೋತಿಷ್ಯದ ಟೆಕ್ನಿಕ್ನಲ್ಲಿ ಅವ್ರಿಗೆ ಲೈನ್ ಗೊತ್ತಿಲ್ಲ. ಸುಮ್ಮನೆ ಏನಾಗುತ್ತೆ, ಎಲ್ಲದಕ್ಕೊಂದು ಪರಿಹಾರ, ಎಲ್ಲದಕ್ಕೊಂದು ಗಮನವನ್ನು ಡೈವರ್ಟ್ ಮಾಡ್ತಾರೆ. ನಿಜವಾದ ಜ್ಯೋತಿಷ್ಯ ಹೇಳಿದ್ರೆ ಕಳವಾಯ್ತಾರೆ, ಬೇಜಾರ ಮಾಡ್ಕೊಳ್ತಾರೆ. ನಾನು ಇನ್ನೊಬ್ರು ಯಾರು ವಿ ಐ ಪಿ ಜಾತಕವನ್ನು ನಾನು ಫೋನಲ್ಲಿ ಹೇಳಿದೆ, ಅವ್ರು ಸತ್ರು ಇನ್ನು ಇಂಪ್ರೂವ್ಮೆಂಟ್ ಆಗಲ್ಲ ಅಂದೆ. ನಾನು ಎದುರುಗಡೆ ಹೇಳಿ ಸತೋಯ್ತು, ನಾನು ಇವನು ಇದನ್ನ ಬೇರೆ ಕರೆದು ಹೇಳಿಸ್ಕೋಬೇಕಾಯ್ತು. ಹಂಗಾಗಿ ಇನ್ನೊಂದ್ ಕಡೆಯಿಂದ ಕೇಳಿದೆ, ಹೇಳಿದೆ ಇನ್ನು ಅವರೆಲ್ಲ ಜಾತಕ ಚಾನೆಲ್ ತಗೋದ ಕಡಲೆ ಪರಿಸುತ್ತ ಕೇಳೋದೆ ನಾನು. ಓಕೆ ಗೋಚನ್, ಬೇಗ ತಗೊಂಡ್ ಬರೋಣ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಮತ್ತಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 1.59 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ಬ್ರೇಕ್ ನಂತರ ಆರ್ಯವರ್ಧನ್ 1.59 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರುಜಿ, ಒಂದು ಕರೆ ಇದೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಹೇಳಿಯಮ್ಮ. ನಮಸ್ತೆ ಸರ್, ಮಾತಾಡಿ. ಗುರುಜಿ ಇದ್ದಾರೆ ನಮ್ಮ ಜೊತೆ. ಹೌದಾ? ನಮಸ್ಕಾರ ಗುರುಗಳೇ, ಆರಾಮಿದ್ದೀರಿ? ನಮಸ್ತೆ, ಆರಾಮಿದ್ದೀರಾ ಗುರುಗಳೇ? ಚೆನ್ನಾಗಿ ಚೆನ್ನಾಗಿ. ಹೆಂಗ್ ನಡೀತೈತೆ ನಿಮ್ಮ ಮಠ? ತುಂಬಾ ಚೆನ್ನಾಗಿ ನಡೀತೈತೆ ಗುರುಗಳೇ. ಬಹಳ ನಮ್ಗೆ ಕತ್ರಗಟ್ಟದ್ದು ಅಂದ್ರೆ ಬಹಳ ಇಷ್ಟ.
ಹೌದು ಹೌದು, ನೀವು ನಮ್ಮವರಲ್ಲ ಗುರುಗಳೇ. ನೇರ ತಿಟ್ಟ ನಿಂತು ಹೇಳ್ತಾ ಹೋಗ್ತೀರಿ. ಹೌದೌದು, ಬಹುಶಃ ಸಮಾಜಕ್ಕೆಲ್ಲ ಅದು ತಪ್ಪ ಕಾಣಬಹುದೇನು. ಬಟ್ ಇವತ್ತಿನ ಈ ಪರಿಸ್ಥಿತಿಗೆ ನೀವು ಆ ರೀತಿಯಲ್ಲಿ ಹೇಳಬೇಕಾಗ್ತದೆ. ಇಲ್ಲಿ ಮುಚ್ಚುಮರೆ ಅಲ್ಲ, ನೇರವಾಗಿ ಹೇಳ್ತೀರಿ, ಚಿತ್ರವಾಗಿ ಹೇಳ್ತೀರಿ, ನಿರಂತರವಾಗಿ ಹೇಳ್ತಿದ್ದೀರಿ, ಮತ್ತೆ ಎಲ್ಲವನ್ನು ಮನಬಿಚ್ಚಿ ಹೇಳ್ತಿದ್ದೀರಿ. ಬಹುಶಃ ಜನಕ್ಕೆ ಅದು ಸ್ವಲ್ಪ ಕಹಿ ಆದ್ರೂ ತುಂಬಾ ದಿನಗಳಲ್ಲಿ ಸಿಹಿ ಆಗ್ತದೆ ಅದು. ಹಾಗಾಗಿ ನೀವು ಅದನ್ನೇ ಮುಂದುವರಿಸಿ, ಯಾವ್ದು ಮುಚ್ಚುಮರೆ ಬೇಡ. ಯಾಕೆಂದ್ರೆ ಈ ಸಮಾಜ ಏನಾಗಿದೆ ಇವತ್ತಿನ ದಿನ ಹಾಳಾಗ್ತಿದೆ. ಎಲ್ಲ ಒಂದ್ ರೀತಿ ಜ್ಯೋತಿಷನ ವ್ಯಾಪಾರೀಕರಣ ಮಾಡ್ಕೊಂಡಿದ್ದಾರೆ, ವೈಭೀಕರಣ ಮಾಡ್ಕೊಂಡಿದ್ದಾರೆ, ಅದೊಂದು ದಂಧೆ ಮಾಡ್ಕೊಂಡಂಗಾಗಿದೆ. ಸಮಾಜದಲ್ಲಿ ಎಲ್ಲರೂ ಕೆಟ್ಟ ದೃಷ್ಟಿ ನೋಡಂಗಾಗಿದೆ. ಹಾಗಾಗಿ ನೀವು ನಿಜವಾಗ್ಲೂ ಅದನ್ನ ನೇರವಾಗಿ ಹೇಳ್ತಿದ್ದೀರಿ, ದಿಟ್ಟವಾಗಿ ಹೇಳ್ತಿದ್ದೀರಿ. ಹಾಗೆ ಹೇಳ್ತಾ ಬನ್ನಿ, ಸ್ಪಷ್ಟವಾಗಿ ತಿಳಿಸ್ತಾ ಬನ್ನಿ. ಆದಷ್ಟು ಈ ಜ್ಯೋತಿಷನ ಸರಳವಾಗಿ ಎಲ್ಲಿ ಬೇಕಾದ್ರೂ ಹೇಳ್ತೀನಿ ಅಂತ ಆಗಾಗ ಹೇಳ್ತಿರ್ತೀರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಗೊಂಬನ್ರಿ. ಖಂಡಿತ ನಿಮ್ಮ ಈ ದಿಟ್ಟತನ ನಾನು ಅಭಿನಂದಿಸ್ತೀನಿ. ನೀವು ನಮ್ಮವರೇ, ಖಂಡಿತ ಮುಂದುವರಿಸಿ. ಜನಶ್ರೀ ಇನ್ನೂ ಎರಡು ಮೂರು ಚಾನೆಲ್ಗಳಲ್ಲಿ ಬನ್ನಿ, ಖಂಡಿತ ಮುಂದುವರಿಸಿ. ನಿಮ್ಗೇನನ್ಸುತ್ತೆ ಕತ್ರಗಂಡ ಸ್ವಾಮೀಜಿ ಅವರು? ನನ್ನ ನೀವು ಬಹಳ ಖುಷಿ ಆಯ್ತು ನೀವು ಕರೆ ಮಾತಾಡ್ತಿರೋದು. ಕೋಡಿಮಠ ಸ್ವಾಮೀಜಿ ಅವರು ಕೂಡ ನನ್ನ ಪ್ರೋಗ್ರಾಮ್ ನೋಡ್ತಾರೆ ಅಂತ ಅವಾಗ ಏನನ್ಸುತ್ತೆ? ಇಬ್ರು ಒಟ್ಟಿಗೆ ಕೂತ್ಕೊ ನೋಡಿದ್ರೆ ಅವಲರ್ವೇ? ಖಂಡಿತ ನೋಡ್ತೀವಿ, ನೋಡಿದಾಗ ಅಲ್ಲಿಂದಲೂ ಸಹ ನಿಮ್ಗೊಂದ್ಸಲಿ ಸಂದೇಶ ಕಳಿಸ್ತೀನಿ. ಅಲ್ಲಿಂದಲೂ ನಿಮ್ಗೊಂದ್ಸಲಿ ಆಶೀರ್ವಾದ ಮಾಡಿಸ್ತೀನಿ ಪರಮಪೂಜ್ಯರ ಹತ್ರ. ಹೌದು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಖಂಡಿತ ಮಾಡಿಸ್ತೀನಿ. ಇದೇ ರೀತಿ ನೇರ ದಿಟ್ಟವಾಗಿ ಹೇಳ್ತಾ ಬನ್ನಿ. ಹೌದು, ಎಲ್ಲ ಒಂದ್ ಸ್ವಲ್ಪ ಕಹಿ ಆಗ್ಬೋದು, ಅದಕ್ಕೆಲ್ಲ ಅಂಜದ್ ಬೇಡ. ಸಿಹಿ ಆದ ಕಾಲ ದೂರ ಇಲ್ಲ. ಹೌದೌದು, ಓಕೆ ಗುರುಗಳೇ, ಒಳ್ಳೇದಾಗ್ಲಿ ಗುರುಗಳೇ. ಹೌದೌದು, ನಿಮ್ಮಲ್ಲಿ ಇರೋ ಒಂದು ಪೂಜೆ ಪುರಸ್ಕಾರದಲ್ಲಿ ನಾನು ಬಹಳ ಮೆಚ್ಚಿದ್ದೀನಿ. ಯಾಕಂದ್ರೆ ನಿಮ್ಮಲ್ಲಿ ನೀವು ಒಂಥರ, ನೀವು ಬಹಳ ವಿಶೇಷ. ನೀವು ಯಾಕೆ ಕೈ ಕೊಡಲ್ಲ ಎಲ್ಲರಿಗೂ? ನನಗೂ ಕೈ ಕೊಟ್ಟಿರೋದು ಯಾಕೆ? ಕೈ ಕೊಡಬಾರ್ದು ಯಾವುದೇ ಜ್ಯೋತಿಷಿ ಕೈ ಕೊಡೋದ್ರಿಂದ. ಅದು ನಮಗೆಲ್ಲ, ಅದು ನಮ್ಮ ಪರಂಪರೆ ಅಲ್ಲ ಅದೆಲ್ಲ. ನಾವು ಸುಮಾರು 6,000 ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ಬಾಗಿನ ಕೊಡ್ತಿರ್ತೀನಿ. ನಮ್ಮ ಸಂಸ್ಕೃತಿ ಉಳಿಲಿ, ಧರ್ಮ ಉಳಿಲಿ, ಆಚಾರ ಉಳಿಲಿ ಅಂತ 1,000 ಮಕ್ಕಳನ್ನ ದತ್ತು ತಗೊಂಡು ಓದಿಸ್ತೀವಿ. ಹಣ ತಗೊಂಡಿಲ್ಲ. ಈ ಮಠ ಮಾನ್ಯಗಳೇ ಮೊದಲು. ಮಠ ಅಂದ್ರೆ ಏನು ಮಾನ್ಯ ಗೊತ್ತಾಗ್ಬೇಕಂದ್ರೆ, ಫಸ್ಟ್ ನಾವು ಬಂದಂತ ಭಕ್ತರು ಯಾರೇ ಆದ್ರೂ ಸರಿ ತಣಿದು ಬಂದ ದೇಹಗಳಿಗೆ ವಿಶ್ರಾಂತಿ, ತದನಂತರ ಪ್ರಸಾದ, ಆಸಕ್ತಿ ಬೆಲ್ಲಿಂದ ಧರ್ಮ ಪ್ರವಚನ ಮಾಡುವಂತ. ಹಾಗಾಗಿ ಇತ್ತೀಚಿನ ಮಠಗಳು ಆಗ್ಬಿಟ್ಟಿಲ್ಲ. ನಾವು ಎಲ್ಲ ರಾಜಕಾರಣಗಳ ಜೊತೆ ಮಠಮಾನಿಗಳು ಒಂದಾಣಿಕೆ ಮಾಡ್ಕೊಂಡು ನಾವೆಲ್ಲ ಒಂದ್ ಜಾತಿಗೆ ಒಂದೊಂದು ಮಠ ಆಗೋಗ್ಬಿಟ್ಟಿದೆ ನೋಡಿ, ಅಂತ ದುಸ್ಥಿತಿ ಬಂದಿದೆ. ಹಾಗಾಗಿ ನಿಮ್ಮಲ್ಲಿ ನಾವು ಕೈ ಹಾಕಿ ಕೊಡಬಾರ್ದು ಅಂದ್ರೆ ಎದೆ ಮುಟ್ಟಿದ್ರೆ ನಾವು ಭಗವಂತ ಇಲ್ಲಿರ್ತಾನೆ ಅಂತ ನಾವು ಎದೆ ಮುಟ್ಟಿ ನಮಸ್ಕಾರ ಮಾಡ್ಬೇಕು. ಸಂಸ್ಕೃತಿ ಅದು, ಕೈ ಕೊಡ್ಲಿಕ್ಕೆ ಬೇರೆ ಜನ ಇದ್ರೆ ಕೊಡ್ತಾರ ಅವರು. ಹೌದು, ನೀವು ಕೂಡ ತುಂಬಾ ಸಾಧನೆ ಮಾಡಿರೋರು, ತುಂಬಾ ನೀವು ಜೀವನದಲ್ಲಿ ಮತ್ತೆ ಬಹಳ ಕಷ್ಟ ಜನಕ್ಕಾಗಿರೋರು. ನನ್ನನ್ನ ನೋಡಿದ್ಮೇಲೆ ನಿಮ್ಗೆ ಏನನ್ಸಿದೆ? ನನ್ನ ಒಂದು ಫೇಸ್ ರೀಡಿಂಗ್ ಆಗ್ಲಿ, ನನ್ನ ಜಾತಕ ನೋಡಿದ ಏನನ್ಸಿದ್ ನಿಮ್ಗೆ? ನಾನು ಖಂಡಿತ ಮತ್ತೆ ಅದನ್ನ ಹೇಳಿದ್ರು, ನೇರ ದಿಟ್ಟ ನಿರಂತರವಾಗಿ ಹೇಳ್ತಿದ್ದೀರಿ. ಎಲ್ಲೋ ಒಂದ್ಸರಿ ಸ್ವಲ್ಪ ಜನಕ್ಕೆ ಅದು ಮುಜುಗರ ಆಗಿರ್ಬೋದೇನೋ, ಮುಂದಿನ ದಿನಗಳು ಖಂಡಿತ ಅದು ಶುಭವಾಗಿರುತ್ತೆ, ಮುಂದುವರಿದಿ. ಒಂದು ನೀವು ಕೂಡ ಬರ್ರಿ ಭದ್ರಾ ಲೆಮನ್ ಟೆಂಪಲ್ಗೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಜಿ. ಓಕೆ ಗುರುಜಿ, ಇವತ್ತಿನ ದಿನದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಇವ್ರು ನೋಡಿ ಕತ್ರಗಟ್ಟು ಸ್ವಾಮೀಜಿ, ಇವ್ರು ತುಂಬಾ ಪೂಜೆ ಪುರಸ್ಕಾರ ತುಂಬಾ ವಿಶೇಷವಾಗಿ ಮಾಡ್ತೀವಿ, ಇವ್ರು ಅದರಲ್ಲಿ ಫೇಮಸ್ ಖಂಡಿತಲ್ಲಿ ಕೂಡ. ತುಂಬಾ ಒಂಥರ ಇನ್ನ ಜ್ಯೋತಿಷ್ಯಲ್ಲಿ ಆಗ್ದಿರೋ ಅದ್ರಲ್ಲಿ ಮಾಡ್ತೀನಿ ಅಂದ್ರೆ ಖಂಡಿತಲ್ಲಿ ಕೂಡ ಅದೊಂದು ವೈಬ್ರೇಷನ್ ಇವರಲ್ಲಿ ನೋಡಿ. ಇಲ್ಲಿ ಏನಾಗುತ್ತೆ, ಬಹಳ ಚೆನ್ನಾಗಿ ನಾನು ಎರಡು ಮತ್ತೆ ಪದೇ ಪದೇ ಹೇಳ್ತಿದ್ದೀನಿ, ನಾಳೆ ಬಹಳ ಬಹಳ ವಿಶೇಷವಾಗಿ ಬಹಳ ವಿಶೇಷವಾದ ಒಂದು ಭದ್ರಾ ಕಲ್ಯಾಣ ಟೆಂಪಲ್. ತುಂಬಾ ಎನರ್ಜಿ, ನೆಗೆಟಿವ್ ಏನೇ ಇದ್ರು ಕೂಡ ಅದು ತೆಗೆದಾಕೋ ಒಂದು ಶಕ್ತಿ ಆ ದೇವರಲ್ಲಿದೆ. ಅದಾದ್ಮೇಲೆ ನಾನು ಎಲ್ಲರನ್ನೂ ಕೂಡ, ಯಾರು ಬೇಕಾದ್ರೂ ಆಗ್ಬೋದು, ನನ್ನ ಆಫೀಸಿ ದಯವಿಟ್ಟು ಬಂದು ಬರೆಸ್ಬಿಟ್ಟು ಹೋಗಿ, ಶನಿ ಶಾಂತಿ ಗುರು ಶಾಂತಿ, ಏನು ಭಾಳ ವಿಶೇಷವಾಗಿ 5,000 ರೂಪಾಯಿ ಖರ್ಚಾಗ್ಬೋದು, ಅದು ಉಳಿಬೋದು ಖಂಡಿತಲ್ಲೂ ಕೂಡ ಉಳಿಬೋದು, ಇಲ್ಲ 1 ರೂಪಾಯಿ ಜಾಸ್ತಿ ಖರ್ಚಾಗ್ಬೋದು. ಅದು ಸಾಮಾನ್ಯ ಜನತೆಗೆ ಏನು ಖರ್ಚು ಬರೋದು ಅದನ್ನೇ ನಾನು ಮಾಡ್ಕೊಡ್ತೀನಿ. ಹಾಗಾಗಿ ಎಷ್ಟು ಜನ ಬೇಕಾದರೂ ಕೂಡ ನೀವು ಬಂದು ನನ್ನಲ್ಲಿ ಬರೆಸ್ಬಿಟ್ಟು ಹೋಗಿ, ಇದಾದಮೇಲೆ ಬಸ್ಸಲ್ಲಿ ಕರ್ಕೋಗಿ ಬಸ್ಸಲ್ಲಿ ಕರ್ಕೊಬರೋ ಸಂದರ್ಭ ಒಂದೇ ಡೈರೆಕ್ಟ್ ಒಂದು ಗುರು ಶಾಂತಿ ಬೆಳಗ್ಗೆ ಮಾಡಿಸ್ತೀನಿ, ಸಂಜೆ ಮತ್ತೆ ಶನಿ ಶಾಂತಿ ಮಾಡಿಸ್ತೀನಿ. ಈ ಶನಿ ಶಾಂತಿ ಗುರು ಶಾಂತಿ ಎರಡನ್ನೂ ಒಟ್ಟಿಗೆ ಪ್ಲಾನ್ ಮಾಡಿ ನೀಟಾಗಿ ಮಾಡಿಸಿ, ಅಲ್ಲಿ ಗುರು ಗ್ರಹಕ್ಕೆ ಅಭಿಷೇಕವನ್ನು ಮಾಡಿಸಿ, ಶನಿ ಗ್ರಹಕ್ಕೂ ಅಭಿಷೇಕ ಎಲ್ಲ ಮಾಡಿಸಿ, ತುಂಬ ನಿಮ್ಮಲ್ಲಿ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಈ ಶನಿ ದೋಷ ಗುರು ದೋಷ ಎಲ್ಲ ನಿವಾರಣೆ ಆಗಬೇಕು. ಆ ಮಟ್ಟಕ್ಕೆ ತುಂಬ ಒಂದು ಹೋಮಗಳೆಲ್ಲನೂ ಮಾಡಿಸಿ ಪೂಜೆ ಮಾಡಿಸಿ ನಿಮ್ಮನ್ನ ಕರ್ಕೊ ಬರ್ತೀನಿ. ಅದಾದ ನಂತರ ಯಾರ್ಯಾರಿಗೆ ಆಸೆ ಇದೆಯೋ, ರಾಹುಕೇತು ಬಂಧನದಲ್ಲಿ ಮುಳುಗಿರೋರು, ತೊಂದರೆ ಪಟ್ಟಿರೋರು, ಇವಾಗ ರಾಹುಕೇತು ತುಂಬ ಕೆಟ್ಟವು ಅಂತ ನಾವು ಯಾವಾಗಲೂ ಹೇಳ್ತೀವಿ, 100% ಅವರು ಕೆಟ್ಟವರು. ಆದರೆ ರಾಹು ಬಹಳ ಬಹಳ ಬಹಳ, ರಾಹು 5ನೇ ಮನೆಯಲ್ಲಿದ್ದಾಗ ಜಗತ್ತಲ್ಲಿ ಮಕ್ಕಳಾಗೋದು ಲೇಟು, ಮಕ್ಕಳು ತುಂಬ ಮಿರಾಕಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ರಾಹು ಕೇತು ಯಾರ್ಯಾರಿಗೆ ಲಗ್ನದಲ್ಲಿರುತ್ತೆ ಅವ್ರ ಆರೋಗ್ಯ
ಬಹಳ ಹದಗೆಡುತ್ತೆ. 40 ವರ್ಷದ ಮೇಲೆ ಅವ್ರಿಗೆ ಆರೋಗ್ಯ ತನ್ನಂತಾನೆ ಕೆಡ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮಗೆ ಗೊತ್ತಿಲ್ಲ ಯಾರ್ಯಾರಿಗೆ ರಾವು ಮತ್ತೆ ಅಲ್ಲ ಕೇತು ಮತ್ತೆ ಶನಿ ಇರುತ್ತೋ ಅವ್ರ ಮನೇಲಿ ಕ್ಯಾನ್ಸರ್ ರೋಗ ಬರುತ್ತೆ. ಬರ್ದಿದ್ ಕೇಳಿ, ಇದು 100% ಸತ್ಯ. ನೇರೋಗ್ಯ ವ್ಯಕ್ತಿಗೆ ಬರುತ್ತೆ. ಈ ರಾವು ಶನಿ ಮತ್ತೆ ಕೇತು ಒಟ್ಟಿಗೆ ಇದ್ರೆ 100% ಕೇತು ಮತ್ತೆ ಶನಿ ಇದ್ರೆ ಅವ್ರ ಮನೇಲಿ ಕ್ಯಾನ್ಸರ್ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ, ಯಾಕಂದ್ರೆ ಇವೆಲ್ಲ 100%-1000% ಕರೆಕ್ಟ್ ನಾನು ಹೇಳ್ತಾ ಇರೋದು. ಆಮೇಲೆ ಈ ರಾವು ಕೇತುಗಳು ಸಂಸಾರ ಜೀವನಗಳು ವ್ಯವಹಾರಗಳನ್ನ ಫೈನಾನ್ಸ್ ಪ್ರಾಬ್ಲಮ್ ಎಲ್ಲ ಈ ರಾವು ಕೇತುಗಳು ಕೆಡಿಸ್ತಾ ಹೋಗ್ತಾರೆ. ದಯವಿಟ್ಟು ನಿಮ್ಮ ದುಡ್ಡಿನ ಕಾಸು ವ್ಯವಹಾರಗಳು ಎಲ್ಲ ರಾವು ಕೇತುನೇ ನಿಮ್ಮನ್ನೆಲ್ಲ ಹಾಳು ಮಾಡೋದು ಕೆಡಿಸೋದು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಖಂಡಿತಲ್ಲೂ ಕೂಡ ನಾನು ಹಲವಾರು ಜನಕ್ಕೆ ನಾನು ಜ್ಯೋತಿಷವನ್ನು ಹೇಳಿದ್ದೀನಿ. ನಾನು ಯಾವಾಗ ನವಗ್ರಹ ಟೆಂಪಲ್ನ ಹೇಳ್ತಾ ಇದ್ದೆ. ಹಾಗಾಗಿ ನವಗ್ರಹ ಟೆಂಪಲಲ್ಲಿ ಏನಾಗುತ್ತೆ, ಗುರು ಟೆಂಪಲ್ಲೇ ನನಗೆ ತುಂಬ ಆತ್ಮೀಯವಾಗಿ ಪುರೋಹಿತರು ಬಹಳ, ನಾನು ಆ ದೇವಸ್ಥಾನ ಮೇನ್ ಅರ್ಚಕರು ಬಹಳ ಆತ್ಮೀಯಾಗಿದ್ದೀನಿ. ಶನಿ ಟೆಂಪಲ್ ಅಂತೂ ನಮಗೆ ತುಂಬ ಒಂಥರ ನನಗೆ ಅದು ಮನೆ ಇದ್ದಂಗೆ. ಖಂಡಿತಲ್ಲೂ ಕೂಡ ನಾವು ದಿವಸಕ್ಕೆ 2 ಸಲ ಫೋನಲ್ಲಿ ಮಾತಾಡ್ತೀವಿ. ಖಂಡಿತಲ್ಲೂ ನಾನು ಅವರು ಬಹಳ 2 ಸರಿ ಫೋನಲ್ಲಿ ಮಾತಾಡ್ತೀವಿ. ಹಾಗಾಗಿ ಈ ಶನಿ ಶಾಂತಿನ ಗುರು ಶಾಂತಿನ ಫಸ್ಟ್ ಮುಗಿಸ್ಕೊಡ್ತೀನಿ. ಈ ಶನಿ ಶಾಂತಿ ಗುರು ಶಾಂತಿ ಮುಗಿದ್ಮೇಲೆ ಜಾಗದಲ್ಲಿ ಯಾವಾಗಲೂ ಸಹ ಶನಿ ಗುರು ಚೆನ್ನಾಗಿರ್ಬೇಕು. ಇವರು ಆದ್ಮೇಲೆ ಮತ್ತೆ ಶನಿ ಮತ್ತೆ ರಾವು ಮತ್ತೆ ಕೇತು ಶಾಂತಿ ಮಾಡಿಸ್ತೀನಿ. ಹಾಗಾಗಿ ಎರಡಕ್ಕೂ ಕೂಡ ನೀವು ನೋಂದಾಯಿಸ್ಕೋಬೋದು. ನಮ್ಮ ಆಫೀಸಲ್ಲಿ ಫೋನ್ ಮಾಡಿ ಸ್ವತಃ ನಾನೇ ಕರ್ಕೋಗಿ ನಿಮ್ಮನ್ನೆಲ್ಲ ಕೂರಿಸಿ ಬಸ್ಸಲ್ಲಿ ಈ ಸರಿ ಭದ್ರಕಳೆಮ್ಮಗೆ ಅವ್ರವ್ರ ಕಾರಲ್ಲಿ ಬರ್ರಿ ಅಂತ ಹೇಳಿದ್ದೀನಿ. ಅವ್ರವ್ರ ಬಸ್ಸಲ್ಲಿ ಬರ್ಬೋದು ಅಂತ. ಆವಾಗ ಒಂದು ಬ್ಯಾಚ್ ಹಂಗೆ ಕರ್ಕೊ ಬರ್ತೀನಿ ಖಂಡಿತಲ್ಲೂ ಕೂಡ. ಅದರಲ್ಲಿ ಯಾರು ಹಿಂದೆ ಮುಂದೆ ಎಲ್ಲ ಬಸ್ಸಲ್ಲಿ ಹೋಗಿ ಒಂದೇ ಬಸ್ಸಲ್ಲಿ ಬರೋ ಥರ ಪ್ಲ್ಯಾನ್ ಮಾಡ್ತೀನಿ. ದಯವಿಟ್ಟು ಬರೆಸ್ಕೇಳಿ, ನೋಂದಾಯಿಸ್ಕೇಳಿ, ಎಲ್ಲರನ್ನೂ ಕರ್ಕೊ ಬರೋ ಜವಾಬ್ದಾರಿ ನಂದು. ಇವತ್ತು ಈ ವರ್ಷದಲ್ಲಿ ಇನ್ನು ಮುಂದೆ 1ನೇ ತಾರೀಕು 4ನೇ ತಾರೀಕವರೆಗೆ ಟೈಮ್ ಅದಗಡುತ್ತೆ. ತುಂಬ ಹುಷಾರಾಗಿರಿ ನೋಡಿ. ಇವತ್ತಲ್ಲ 1ನೇ ತಾರೀಕು ಬ್ಯಾಡ್ ನ್ಯೂಸು, ನಿನ್ನೆ 4:31 ಬ್ಯಾಡ್ ನ್ಯೂಸು, ಇದೆಲ್ಲ ನಾನು ಹೇಳಕ್ ಸ್ಟಾರ್ಟ್ ಆದ್ರೆ ನಡೆಯಕ್ ಸ್ಟಾರ್ಟ್ ಆಯ್ತು. ನಾನು ಹೇಳಕ್ ಸ್ಟಾರ್ಟ್ ಆದ್ಮೇಲೆ ನಡೆಯಕ್ ಸ್ಟಾರ್ಟ್ ಆಯ್ತು ಖಂಡಿತ ಕೂಡ. ನಾನು ಯಾವಾಗ ಹೇಳ್ತೀನಿ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಅಂತ, ನಂದೇ ಅವ ಅಂತ ಹೇಳ್ತೀನಿ. ನಂದೇ ಅವ ಅಂತ ಹೇಳ್ತೀನಿ ಅಂದ್ರೆ ನನಗೆ ಎಷ್ಟು ಮೀಟರ್ ಇರಬೇಕು, ಎಷ್ಟು ನಂಬರ್ ಮಗ್ಗೆ ಕ್ವಾಲಿಟಿ ಇರಬೇಕು ನೋಡಿ. ವ್ಯಕ್ತಿ ಜಾತಕನ ನೇರವಾಗಿ ಜ್ಯೋತಿಷ ಹೇಳ್ಬಿಟ್ರೆ ಅವ್ನು ಸತ್ತೋಗ್ಬಿಡ್ತಾನೆ. ಕೇಳ ಮಟ್ಟಿಗೆ ಇರಕ್ಕಲ್ಲ, ಆಸೆ ದುರಾಸೆ ಮನುಷ್ಯನಿಗೆ. ನಾನು ಇನ್ನೂ ಬದುಕಬೇಕು, ಇನ್ನೂ ಬದುಕಬೇಕು, ಇನ್ನೂ ಬಾಳಿ ಬದುಕಬೇಕು, ಇನ್ನೂ ಕೊಂಡ್ಕೋಬೇಕು ಅಂತ. ರಾಜಕಾರಣಿ ಬಂದ ಇನ್ನೂ ರಾಜಕಾರಣಿ ಆಗಬೇಕು, ಸಿನಿಮಾದನ ಬಂದ ಇನ್ನೂ ಸಿನಿಮಾದನ ಬಂತು ನೋಡ್ರಿ. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಏನೂ ಇಲ್ಲ, ಎಲ್ಲ ನಾವೇ ಎಲ್ಲವನ್ನೂ ಕೇಳಿಕೆ ಬಂದಿದ್ವಿ, ನಾವು ಅನುಭವಿಸ್ಬೇಕಾಗತ್ತೆ. ಆದರೆ ನವಗ್ರಹ ಶಾಂತಿ ಕೇತು ಶಾಂತಿನ ಮಾಡಿಸಿದಾಗ ಅದ್ರ ಫಲಗಳು ಜಾಸ್ತಿ ಬರುತ್ತೆ. ಖಂಡಿತಲ್ಲೂ ಕೂಡ ನೀವೆಲ್ಲೆಲ್ಲೋ ಮನೆ ತ ಶಾಂತಿ ಮಾಡಿಸಿರೋದೆಲ್ಲ ಪ್ರಯೋಜನ ಇಲ್ಲ. ನಿಜವಾದ ನವಗ್ರಹ ಟೆಂಪಲ್ ನೀವು ಶಾಂತಿ ಮಾಡಿಸಿ ನೋಡಿ, ನಿಮ್ಮಲ್ಲಿ ಎಷ್ಟು ಒಳ್ಳೇದಾಗುತ್ತೆ ಅಂತ ನೋಡಿ. ಅದು ತಿರುನಲ್ಲಾರಲ್ಲಿ ಶನೇಶ್ವರನ್ನ ನಿಮ್ಮನ್ನು ಕೂರಿಸಿ ದೇವ್ರ ಪಕ್ಕದಲ್ಲಿ ಕೂರಿಸಿ ಹೋಮ ಮಾಡಿಸಿ ಶಾಂತಿ ಮಾಡಿಸಿ ಗುರು ಶಾಂತಿ ಶನಿ ಶಾಂತಿ ಎರಡೂ ಒಟ್ಟಿಗೆ ಆದಾಗ ನಿಮ್ಮಲ್ಲಿ ತುಂಬ ಎನರ್ಜಿ ಚೇಂಜ್ ಆಗುತ್ತೆ. ಅದಾಗಿದ ತಕ್ಷಣ ನೆಕ್ಸ್ಟ್ ಕೇತು ಶಾಂತಿ ಮತ್ತೆ ರಾಹು ಶಾಂತಿ ಮಾಡಿಸ್ತೀನಿ. ದಯವಿಟ್ಟು ನನ್ನ ಆಫೀಸಲ್ಲಿ ನೋಂದಾಯಿಸ್ಕೊಳ್ಳಿ, ಬರಿಸೋಗಿ ಯಾರ್ಯಾರು ಬರ್ತೀರಿ ಎಲ್ಲ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಎಲ್ಲರೂ ನಾನು ಕರ್ಕೊಬರ್ತೀನಿ. ಓಕೆ ವೀಕ್ಷಕರೇ, ಆರ್ಯವರ್ಧನ್ ಒನ್ ಫೈನಲ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಬ್ರೇಕ್ ಆದ್ಮೇಲೆ ವಿರಾಮದ ನಂತರ ಆರ್ಯವರ್ಧನ್ ಒನ್ ಫೈನಾನ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಗುರುಜಿಯವರು ನಾಳೆ ಭದ್ರಕಾಳಿ ಟೆಂಪಲ್ಗೆ ಹೋಗ್ತಿದ್ದಾರೆ. ಆ ಒಂದು ದೇವರ ದರ್ಶನವನ್ನ ಪಡೆದುಕೊಂಡ್ರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಒಳ್ಳೇದಾಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಒಂದು ಸತಿ ಆ ದೇವರ ದರ್ಶನವನ್ನ ನಿಮಗೆ ಮಾಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನಾಳೆ ಹೋಗಿ ದೇವರ ದರ್ಶನವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇವತ್ತಿನ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಇವತ್ತು 1ನೇ ತಾರೀಕು ಬಹಳ ವಿಶೇಷವಾಗಿ ನೋಡಿ, ಚೆನ್ನಾಗಿ ಹೇಳ್ತಾರೆ ಇಲ್ಲ ಐಶ್ವರ್ಯ ರಾಯ್ ಈ ರಾಯ್ ಆ ರಾಯ್ ಅಂತ ಎಲ್ಲರ ಐಶ್ವರ್ಯ ರಾಯ್ ಆಗಿರಕ್ ಸಾಧ್ಯ ಇರಕ್ಕಲ್ಲ. ಡೇಟಲ್ಲಿ ಖಂಡಿತಲ್ಲೂ ಕೂಡ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಎಲ್ಲವೂ ಕೂಡ ನ್ಯೂ ಮಹಾರಾಜಲ್ಲಿ ಒಬ್ಬ ವ್ಯಕ್ತಿ ಹೀಗೆ ಇರ್ತದೆ ಅಂತ ಹೇಳಕ್ ಖಂಡಿತಲ್ಲೂ ಕೂಡ ಸುಳ್ಳಾಗುತ್ತೆ. ಎಲ್ಲರೂ ಕೂಡ ನ್ಯೂ ಮಹಾರಾಜಲ್ಲಿ ಅದೊಂದು ಸುಳ್ಳು ಮಾತನ್ನ ಹೇಳ್ತಾರೆ. ಹಾಗಾಗಿ ಏಕೆಂದ್ರೆ ಅವರ ಜಾತಕ ಅವರ ದೆಸೆ ಅವರ ಭಕ್ತಿ ಯಾವುದೇ ಸಿನಿಮಾ ರಂಗದಲ್ಲಿ ಒಬ್ಬರು ಐಶ್ವರ್ಯ ರಾಯ್ ಆಗಬೇಕು ಅಂದರೆ ಖಂಡಿತಲ್ಲೂ ಕೂಡ ಶುಕ್ರ ತುಂಬ ಚೆನ್ನಾಗಿರ್ಬೇಕು. ಶುಕ್ರನ ಬಗ್ಗೆ ಮಾತಾಡಬೇಕು, ಆ ಟೈಮ್ಗೆ ಶುಕ್ರ ಸಹ ನಡೀಬೇಕು. ಇಲ್ಲಿ ನ್ಯೂ ಮಹಾರಾಜಲ್ಲಿ 1ನೇ ತಾರೀಕು ಹುಟ್ಟಿದವರು ಕಳ್ಳ ಇದ್ದಾನೆ, ನಂಬರ್ ಒನ್ ಆಫೀಸರ್ ಇದ್ದಾರೆ ಖಂಡಿತಲ್ಲೂ ಕೂಡ. ಒಬ್ಬ ಪೊಲೀಸ್ ಆಫೀಸರ್ ಅಲ್ಲಿ ಒಳಗಡೆ ಇರ್ತಾನೆ, ಅದೇ 1ನೇ ತಾರೀಕು ಕೂಡ ಅದೇ ಒಳಗಡೆ ಕೈದಿನಾಗಿ ಕಳ್ಳನಾಗಿ ಒಳಗಡೆ ಇರ್ತಾನೆ. ಖಂಡಿತಲ್ಲೂ ಕೂಡ ಎಲ್ಲ ಡೇಟಲ್ಲೂ ಹುಡ್ತಾನು, ಕಳ್ಳನು ಇದ್ದಾನೆ, ಎಲ್ಲ ಡೇಟಲ್ಲಿ ಹುಡ್ತಾನು, ಒಳ್ಳೇದಿದ್ದಾನೆ. ಇದನ್ನು ನ್ಯೂ ಮಹಾರಾಜಿ ಮ್ಯಾಚ್ ಮಾಡಿ ಮಾತಾಡಿದ್ರೆ ಅದು ದರ್ತನ ಅಂತಾರೆ. ಖಂಡಿತಲ್ಲೂ ಕೂಡ 100% ನ್ಯೂ ಮಹಾರಾಜಲ್ಲಿ ಏನಪ್ಪ ಅಂದರೆ ಒಂದು ನಂಬರು ಬಣ್ಣ ಕಾಸ್ಟ್ಯೂಮ್ ಮಾತ್ರನೇ ಫಾಲೋ ಮಾಡಬೇಕಾಗುತ್ತೆ. ನ್ಯೂ ಮಹಾರಾಜಲ್ಲಿ ನೀನು 1ನೇ ತಾರೀಕು ಹುಡ್ತಾನಲ್ಲ ಖಂಡಿತಲ್ಲೂ ಕೂಡ ತುಂಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂದರೆ ತಪ್ಪು. ಯಾಕಂದರೆ 1ನೇ ತಾರೀಕು ಹುಡ್ತಾನೆ ಸಿನಿಮಾ ರಂಗದಲ್ಲಿದ್ದಾರಾ, ಏನು 8ನೇ ತಾರೀಕು ಹುಟ್ಟರ ಸಿನಿಮಾ ರಂಗದಲ್ಲಿಲ್ವಾ, 6ನೇ ತಾರೀಕು ಹುಟ್ಟರ ಸಿನಿಮಾ ರಂಗದಲ್ಲಿಲ್ವಾ, 3ನೇ ತಾರೀಕು ಹುಟ್ಟಿದ್ರಲ್ವಾ, 2ನೇ ತಾರೀಕು ಹುಟ್ಟಿಲ್ವಾ. ಅಂದರೆ ದಿವಸ ಒಂದೊಂದು ದಿವಸ ಒಬ್ಬನ್ ಬಂದಾಗ ಒಬ್ಬೊಬ್ಬನ ಒಗಳ್ತಾ ಇದ್ಬಿಟ್ರೆ ಕಳ್ಳನ್ನು ಒಗಳ್ಬೇಕು. ಇವನ ನಂಬರ್ ಒನ್ ಕಳ್ಳ 1ನೇ ತಾರೀಕು ಹುಟ್ಟಿದ್ದಾನೆ, ಇವನು 2ನೇ ತಾರೀಕು ಹುಟ್ಟಿದ ನಂಬರ್ ಒನ್ ಕಳ್ಳ, ಇವನು ನಂಬರ್ ಒನ್ ರೌಡಿ, 2ನೇ ತಾರೀಕು ಹುಟ್ಟಿರಲ್ಲ ನಂಬರ್ ಒನ್ ರೌಡಿ ಆಯ್ತಾರೆ ಅಂತ ಹೇಳ್ಬೇಕು. ಯಾಕೆ ಹೇಳೋಕ್ಕಾಗಲ್ಲ?
ಐದನೇ ತಾರೀಕು ಕೊಡ್ತಾರೆ ಅಂತ ಜೈರಾಜ್ ಇದ್ದಾರೆ, ಐದನೇ ತಾರೀಕು ಕೊಡ್ತಾರೆ ಅಂಬೇಡ್ಕರ್ ಇದ್ದಾರೆ ಖಂಡಿತಲ್ಲಿ ಕೂಡ, ಅದನ್ನು ಹೇಳ್ಬೋದು ಖಂಡಿತಲ್ಲಿ ಕೂಡ ಐದನೇ ತಾರೀಕು ಕೊಡ್ತಾರೆ, ನಾನು ಐದನೇ ತಾರೀಕು ಕೊಟ್ಟಿದ್ದೀನಿ, ವಿರಾಟ್ ಕೊಹ್ಲಿ ಐದನೇ ತಾರೀಕು ಕೊಟ್ಟಿದ್ದಾನೆ, ಹಾಗಾಗಿ ಎಲ್ಲ ರಂಗದಲ್ಲೂ ಎಲ್ಲ ಡೇಟಲ್ಲಿ ಇರ್ತಾರೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದನ್ನ ನ್ಯೂಮಾಲಜಿಗೆ ಅಳವಡಿಸಿದ್ರೆ ಅದು ತಪ್ಪು ಕಲ್ಪನೆ ಆಗುತ್ತೆ ಖಂಡಿತಲ್ಲೂ ಕೂಡ. ಯಾಕಂದ್ರೆ ಎರಡನೇ ತಾರೀಕು ಕೊಡ್ತಂಥವ್ರು ಸಿನಿಮಾ ರಂಗದಲ್ಲೂ ಇದ್ದಾರೆ, ಕ್ರಿಕೆಟ್ನಲ್ಲಿ ಇದ್ದಾರೆ, ಎರಡನೇ ತಾರೀಕು ಕೊಡ್ತಂಥ ರಾಹುಲ್ ರಾವ್ ಇದ್ದಾರೆ, ಎರಡನೇ ತಾರೀಕು ಕೊಡ್ತಾರೆ ಗಣೇಶ್ ಇದ್ದಾರೆ, ಎರಡನೇ ತಾರೀಕು ಕೊಡ್ತಾರೆ ಸುದೀಪ್ ಇದ್ದಾರೆ. ಹಾಗಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎರಡನೇ ತಾರೀಕು ಕೊಡ್ತಾರೆ ಪೊಲೀಸ್ ಆಫೀಸರ್ ಇದ್ದಾರೆ, ಜ್ಯೋತಿ ಪ್ರಕಾಶ್ ಮುಜಿ ಎರಡನೇ ತಾರೀಕು ಇಪ್ಪತ್ತನೇ ತಾರೀಕು ಅವ್ರನ್ನ ಕಮಿಷನರ್ ಆಗಿದ್ರು. ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಡೇಟಲ್ಲಿ ಹುಡ್ತಾರು ಕೂಡ ಎಲ್ಲ ರೌಡಿಗಳು, ಪರ್ಕಿಗಳು, ಅಪಪೋಲಿಗಳು, ಸೂಪರ್ ವ್ಯಕ್ತಿಗಳು, ದೇಶ ಕಾಪಾಡೋಂಥವ್ರು ಎಲ್ಲರೂ ಇರ್ತಾರೆ ಖಂಡಿತಲ್ಲೂ ಕೂಡ. ಹಾಗಾಗಿ ಸುಮ್ಮನೆ ಒಂದು ಒಗ್ಳಿಕೆ ಮಾತುಗಳಲ್ಲಿ ಜ್ಯೋತಿಷ್ಯ ನಿಲ್ಲಲ್ಲ, ದಯವಿಟ್ಟು ಅದು ಮೂಢಕಲ್ಪನೆ, ಮೂಢ ಮಾತುಗಳಿಗೆ ಎಲ್ಲ ಒಡೆಯಾಕ್ಬೇಡಿ. ಜ್ಯೋತಿಷ್ಯವನ್ನು ನ್ಯೂಮರಾಜಿ ಬಂದು ಲೆಟ್ರು ಡೇಟನ್ನ ಫಾಲೋ ಮಾಡೋಕ್ಕೆ ಖಂಡಿತಲ್ಲೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ಗುಣ ಹೇಳೋಕ್ಕಾಗಲ್ಲ. ಇವಾಗ ಐದನೇ ತಾರೀಕು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನಿದ್ದಂಗೆ ಐದನೇ ತಾರೀಕು ಇನ್ನೊಬ್ರು ಇರಲ್ಲ ಖಂಡಿತಲ್ಲೂ ಕೂಡ. ಇವಾಗ ನನ್ನ ಮಗಳು ಐದನೇ ತಾರೀಕು, ನನ್ನ ಮಗಳು ನನ್ನಂಗೆ ಇರ್ತಾರೆ ಅಂತ ಡೌಟ್ ಆಗುತ್ತೆ. ಯಾಕಂದರೆ ಐದನೇ ತಾರೀಕು ಹುಡ್ತವ್ರು ಹೇಗೆ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಸಿನಿಮಾ ಹೀರೋಗಳಿದ್ದಾರೆ ಐದನೇ ತಾರೀಕಲ್ಲಿ ಹುಡ್ತಾರು, ತುಂಬ ಸಕ್ಸಸ್ಸನ್ನು ಕಾಣ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಐದು ಒಂದನೇ ತಾರೀಕು ಕೊಟ್ಬಿಟ್ರೆ ಐಶ್ವರ್ಯರಾಯ್, ಒಂದನೇ ತಾರೀಕು ಕೊಟ್ಬಿಟ್ರೆ ಐಶ್ವರ್ಯರಾಯ್ ಅಂದ್ಬಿಟ್ರೆ ಆ ಜ್ಯೋತಿಷ್ಯ ಗೊತ್ತಿರೋ ನಾ ಮಾತಾಡೋದಲ್ಲ ಖಂಡಿತಲ್ಲೂ ಕೂಡ. ಜಾತಕವನ್ನು ನೋಡಿದಾಗ ಅವನ ಗ್ರಹಗಳು ಅವನ ಉದ್ಧಾರ ಮಾಡೋದು ಹಾಳು ಮಾಡೋದು ನೀವು ಮಹಾರಾಜ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರು ಕಲ್ತಿದ್ರಾ ಕಲ್ಲಿದಲ್ಲಿ ಇದ್ದೀರಾ ಅವರೆಲ್ಲ ಇದನ್ನು ಇವತ್ತು ಬಿಟ್ಬಿಡಿ, ಸುಮ್ಮನೆ ಮಗ್ಗಿಕಾ ಮಗ್ಗಿ ಹೇಳಕ್ ಹೋಗ್ಬೇಡಿ ಖಂಡಿತಲ್ಲೂ ಕೂಡ. ಏನು ನಕ್ಷತ್ರ ದೇವಸ್ಥಾನದಲ್ಲಿ ನಕ್ಷತ್ರ ರಾಶಿ ಹೇಳ್ದಂಗಲ್ಲ ಇದೆಲ್ಲ ಖಂಡಿತಲ್ಲೂ ಕೂಡ, ಬಾಯ್ಪಾಠ ಮಾಡ್ದಂಗಲ್ಲ. ಒಂದನೇ ತಾರೀಕು ಕೊಡ್ತಾರೆ ಹೀಗೆ, ಒಂದನೇ ತಾರೀಕು ಕುಂಟವ್ರು ಹಿಂಗೆ ಅಂತಿದ್ದಾರೆ. ಕಳ್ಳನ ಕರ್ಕೊಂಬಂದು ಹೇಳ್ಬೋದಲ್ಲ, ಎಷ್ಟೋ ಜನ ಹೇಳ್ತಾರೆ ಸ್ವಾಮಿ ನೋಡು ಒಂದನೇ ತಾರೀಕು ಕೊಟ್ಟಿದ್ದೀನಿ ನಂಗೆ ತಿನ್ನಕ್ಕೆ ಅನ್ನನೇ ಇಲ್ಲ ಗತಿನೇ ಇಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ನೂರಕ್ಕೆ ಒಂದು ಭಾಗ ದೊಡ್ಡ ವ್ಯಕ್ತಿ ಆದರೆ ತೊಂಬತ್ತು ಭಾಗ ಗತಿ ಇಲ್ದಿದ್ದರೆ ಇರ್ತಾರೆ ಖಂಡಿತಲ್ಲೂ ಕೂಡ. ನಮ್ಮ ದೇಶ ಹಾಗೆ ಇರೋದು, ಗತಿ ಇಲ್ದಿದ್ದರೆ ಇರೋದು ಖಂಡಿತಲ್ಲೂ ಕೂಡ. ಎಲ್ಲ ಒಂದನೇ ತಾರೀಕು, ಒಂದನೇ ತಾರೀಕು ಕೊಡ್ತಾರೆ ಗೌರ್ಮೆಂಟ್ ಅಧಿಕಾರಿಗಳು ಇರುತ್ತೆ, ಆ ಕ್ವಾಲಿಟಿ ಬೇರೆ ಖಂಡಿತಲ್ಲೂ ಕೂಡ. ಆದರೂ ಒಂದನೇ ತಾರೀಕು ಕೊಡ್ತಾರೆ ಕಳ್ಳರು ಕೂಡ ಇರ್ತಾರೆ, ನಂಬರ್ ಒನ್ ಕಳ್ಳರು, ನಂಬರ್ ಒನ್ ಕಳ್ಳರು, ನಂಬರ್ ಒನ್ ಟೆರರಿಸ್ಟು ಹತ್ತೊಂಬತ್ತನೇ ತಾರೀಕು ಕೊಟ್ಟಿರೋದು ಗೊತ್ತಾ ನಿಮಗೆ? ಒಂದನೇ ತಾರೀಕು ಇಡೀ ಬೆಚ್ಚಿ ಬೀಳಿಸಿದ್ರು ಇಡೀ ವರ್ಲ್ಡನ್ನ, ಅವ್ರ ಡೇಟ್ ಅದೇ ಇದೆ, ಅವಾಗ ಅದನ್ನು ಹೇಳ್ಬೇಕು ತಾನೇ. ಹಾಗಾಗಿ ಅವರ ಜಾತಕದಲ್ಲಿ ಗ್ರಹಗಳ ಕಾಂಬಿನೇಷನಿಂದ ಅವನು ಗುಣಗಳು ಬರೋದು, ನ್ಯೂಮಾರಾಜಿಂದ ಗುಣಗಳು ಬರಲ್ಲ. ಎಲ್ಲರೂ ನ್ಯೂಮಾರಾಜಿನ ಇಟ್ಕೊಂಡು ಗುಣಗಳನ್ನ ಹೇಳಕ್ ಹೋದ್ರೆ ಅದು ತಪ್ಪು ಕಲ್ಪರೆ. ಅದು ಅವನ ಮಂಡ ಜಾತಕದಲ್ಲಿ ಅವನು ಯೋಗ ಜಾಸ್ತಿ ಇದ್ದಾಗ ಅವ್ರು ಹೇಳಿದ್ದೆಲ್ಲ ನಡೀತಿದ್ದೆ. ಯೋಗ ಕೆಟ್ಟರೆ ಖಂಡಿತಲ್ಲಿ ಕೂಡ ಒಳ್ಳೇದು ಕೂಡ ಅದು ಕೆಟ್ಟದಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ, ಅವ್ನು ಒಳ್ಳೇದನ್ನ ಹೇಳಿರ್ತಾನೆ ಅದು ಉಲ್ಟಾಗುತ್ತೆ ಅವನ ಜಾತಕ ಸರಿಯಾಗಿಲ್ಲ ಅಂದರೆ. ಹಾಗಾಗಿ ದಯವಿಟ್ಟು ಇದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ದಯವಿಟ್ಟು ಹೇಳೋರೆಲ್ಲರೂ ಕೂಡ. ಇಲ್ಲೇನಾಗುತ್ತೆ, ಇಲ್ಲಿ ವೃತ್ತಿ ಧರ್ಮ ಅನ್ನೋದು ಬಂದಾಗ, ಬಿಸ್ನೆಸ್ ಧರ್ಮ ಅನ್ನೋದು ಬಂದಾಗ ದಯವಿಟ್ಟು ಅರ್ಥ ಆಗೋದು, ಅವಾಗ ಜ್ಯೋತಿಷ್ಯ ಒಲಿಯಲ್ಲ ಖಂಡಿತಲ್ಲೂ ಕೂಡ, ಆಡಂಬರವಾಗಿ ಉಳ್ಕೊಬಿಡುತ್ತೆ. ಆಡಂಬರವಾದಂಥ ವೇಷಗಳು ನಾಟಕಗಳು ಎಲ್ಲವೂ ಕೂಡ ತಪ್ಪಾಗ್ತಾ ಹೋಗುತ್ತೆ. ಇವಾಗ ಒಂದು ಬಣ್ಣ ವೇಷ ಹಾಕ್ತಾರೆ ಅದೆಲ್ಲ ತಪ್ಪಾಗುತ್ತೆ. ಬಣ್ಣದ ಬದುಕಲ್ಲಿ ನೀವೆಲ್ಲ ಬದುಕೋಬೇಡಿ. ನೋಡಿ ಎಲ್ಲರಿಗೂ ನಾನು ಹೇಳ್ತಾರೆ ಇಷ್ಟೇ, ನಿಮ್ಮ ಜಾತದಲ್ಲಿ ನೋಡಿ ಎಲ್ಲರೂ ಕೂಡ ಹೇಳ್ತಾರೆ, ಎಲ್ಲರೂ ಗುರುಗ್ರಹನೇ ಶುಭಗ್ರಹ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಗುರುಗ್ರಹನೇ ಅಲ್ಲ. ನನ್ನ ಪ್ರಕಾರ ಗುರು ತುಂಬ ಲೇಟ್ ಹಾಕು, ಗುರು ಚೆನ್ನಾಗಿ ಜಾತಕಲ್ಲಿದ್ರೆ ಒಳ್ಳೆ ಬುದ್ಧಿ ಬರುತ್ತೆ, ಆದರೆ ಗುರುದೇಶದಲ್ಲಿ ಉದ್ದಾರ ಆಗಿರೋದು ಭಾಳ ಕಮ್ಮಿ. ಹೌದು, ಗುರುದೇಶದಲ್ಲಿ ಇವತ್ತರೆಗೂ ಪ್ರೈಮ್ ಮಿನಿಸ್ಟರ್ ಇದನ್ನ, ಮುಖ್ಯಮಂತ್ರಿ ಇದನ್ನು ಒಬ್ಬರೇ ಸೇರಿಸಿ ನೋಡೋಣ, ಯಾರ ಕಲರ್ ಒಬ್ಬರೇ ಸೇರಿಸಿ ನೋಡೋಣ, ಇಲ್ಲ ಒಳ್ಳೆ IAS ಆಫೀಸರ್ ಆಗಿರೋದ್ರೆ ಒಬ್ಬರೇ ತೋರಿಸಿ ನೋಡೋಣ. ಖಂಡಿತಲ್ಲೂ ಕೂಡ ಗುರು ಒಬ್ಬನೇ ಅಲ್ಲ, ಬುಧನು ಭಾಳ ಇಂಪಾರ್ಟೆಂಟು, ಬುಧ ಭಾಳ ಇಂಪಾರ್ಟೆಂಟು. ಜೂನ್ದಲ್ಲಿ ಉದ್ದಾರ ಆಗಬೇಕು ಅಂದರೆ ಶನಿ ರಾವು ಮತ್ತು ಶುಕ್ರ ಕೊಟ್ಟಂಗೆ ಇನ್ಯಾರು ಕೊಡಲ್ಲ. ಜಾತಕದಲ್ಲಿ ನಂಬರ್ ಒನ್ ಉದ್ಧಾರ ಮಾಡೋದು ಶನಿ ಮತ್ತು ಶುಕ್ರ, ಆದರೆ ಇವರಿಬ್ರು ಕೆಡಬಾರ್ದು. ಇದನ್ನೇ ಜಾತ ನೋಡಿ ನಾನು ಯಾವಾಗ ಹೇಳ್ತಿದ್ದೀನಿ, ನ್ಯೂಮಾರಾಜಿ ಬಂದು ದೇಹ, ಅಸ್ಟ್ರಾಲಜಿ ಬಂದು ಆತ್ಮ. ಆತ್ಮನ ತಿಳ್ಕೊಳೋದು ಭಾಳ ಕಷ್ಟ, ನೀವೆಲ್ಲ ಆತ್ಮ ತಿಳ್ಕೊಳ್ಳಿ ಉದ್ಧಾರ ಆಗ್ತೀರ. ನ್ಯೂಮಾರಾಜಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರ? ಖಂಡಿತಲ್ಲೂ ಕೂಡ ನಾವು ಪಾಠ ಮಾಡಿದ್ವಿ. ನ್ಯೂಮಾರಾಜಿನೇ ಎಲ್ಲ ಒಬ್ಬ ವ್ಯಕ್ತಿ ಗುಣನ ಹೇಳೋಕ್ಕಾಗಲ್ಲ. ನಂಬರ್ ಒನ್ ಕಳ್ಳ ಒಂದನೇ ತಾರೀಕು ಕೊಟ್ಟಿರ್ತಾನೆ, ನಂಬರ್ ಒನ್ ಒಳ್ಳೆ ಡೇಟನಲ್ಲ, ಕೆಟ್ಟರು ನಾನು ಹೇಳಿದ್ದೀನಿ. ಐದನೇ ತಾರೀಕು ಕೊಡ್ತಾರೆ ನಾನಿದ್ದೀನಿ, ಐದನೇ ತಾರೀಕು ಕೊಡ್ತಾರೆ ಜೈರಾಜ್ ಇದ್ದಾರೆ, ಐದನೇ ತಾರೀಕು ಕೊಡ್ತಾರೆ ಅಂಬೇಡ್ಕರ್ ಇದ್ದಾರೆ, ಐದನೇ ತಾರೀಕು ಕೊಡ್ತಾರೆ ವಿರಾಟ್ ಕೊಹ್ಲಿ ಇದ್ದಾರೆ. ಒಬ್ಬೊಬ್ಬರು ಒಬ್ಬೊಬ್ಬರು ಟ್ರ್ಯಾಕ್, ಒಬ್ಬೊಬ್ಬರು ಒಬ್ಬೊಬ್ಬರು ಲೈನ್, ಒಬ್ಬೊಬ್ಬರು ಬಿಗ್ನೆಸ್. ಅದೇ ಥರ ಐದನೇ ತಾರೀಕು ಕೊಡ್ತಾರಲ್ಲ ನೀವು ಇಂಥ ವ್ಯಕ್ತಿ ಆಗ್ತೀರಾ, ಒಂದನೇ ತಾರೀಕು ಕೊಡ್ತಾರೆ ಹಿಂಗೆ ಆಗ್ತೀರಾ, ಮೂರನೇ ತಾರೀಕು ಇದ್ರ ವ್ಯಕ್ತಿ ಹಿಂಗೆ ಆಗ್ತಾನೆ ಆದರೆ ಅದು ತಪ್ಪು, ಮೂಢನಂಬಿಕೆ ಕಲ್ಪನೆ ಆಗುತ್ತೆ. ಅಸ್ಟ್ರಾಲಜಿನ ಹೇಳಿದಾಗ ಮಾತ್ರ ಅದು ವರ್ಕ್ ಆಗುತ್ತೆ. ಓಕೆ ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಗುರುಜಿ. ದೇವರು ಎಲ್ಲರೂ ಕೂಡ ಒಳ್ಳೇದು ಮಾಡಿದ್ದೀನಿ. ನೆಕ್ಸ್ಟ್ ಶನಿ ಶಾಂತಿಗೆ, ಗುರು ಶಾಂತಿಗೆ ಎಲ್ಲರೂ ನೋಂದಾಯಿಸ್ಕೊಳ್ಳಿ, ಅದಾದಮೇಲೆ ರಾಹು ಮತ್ತು ಕೇತು ಶಾಂತಿಗೆ ನೋಂದಾಯಿಸ್ಕೊಳ್ಳಿ. ನನ್ನ ಆಫೀಸಿಗೆ ಫೋನ್ ಮಾಡ್ಕೊಳ್ಳಿ, ನಾನೇ ಖುದ್ದೆ ಕರ್ಕೊತೀನಿ. ಅದಾದಮೇಲೆ ತಿರುಚಂದೂರು, ಯಾರ್ಯಾರಿಗೆ ಶತ್ರುಗಳು ಕಾಟ ಇರುತ್ತೋ, ಭೂಮಿ ವ್ಯವಹಾರಗಳು ಕಾಟ ಇರುತ್ತೋ, ತಿರುಚಂದೂರಿಗೆ ಹೋದರೆ ಎಲ್ಲ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಆ ಟ್ರಿಪ್ ಕರ್ಕೊತೀನಿ. ಈ ಮೂರು ಟ್ರಿಪ್ಗೆ ಯಾರು ಬರ್ತಾರೋ ಎಲ್ಲರೂ ಕೂಡ ಫೋನ್ ಮಾಡ್ಕೊಂಡು ಮೂರು ದಿವಸಕ್ಕೂ ಬರ್ಸ್ಕೊಳ್ಳೋಲ್ಲ, ಬರ್ಸ್ಕೊಳ್ಳಿ. ತಿರುಚಂದೂರಲ್ಲಿ ಶತ್ರು ಸಂಹಾರ ಹೋಮಗಳನ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಅದು ದೇವರು ಶತ್ರು ಸಂಹಾರನ ಮಾಡಿಸ್ತೀನಿ, ಅಲ್ಲೇನೇ ಮಾಡಿಸ್ಕೊಡ್ತೀನಿ. ಅದಕ್ಕೂ ನೀವೆಲ್ಲರೂ ಬಂದು ನೋಂದಾಯಿಸ್ಕೊಳ್ಳಿ, ಮೂರು ಟೆಂಪಲ್ಗೆ ನಾನು ಕರ್ಕೋಗ್ತೀನಿ. ಓಕೆ.